ಸೊ ಹಲೋ 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 ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಹಂಗೆ ಹೆಣ್ಣು ಮಾಡಬೇಕಾಯ್ತು ವ್ಲಾಗ್ನ, ಸರಿಯಾಗಿ ಹೆಣ್ಣು ಮಾಡೋಕ್ಕಾಗಿಲ್ಲ. ಪುಷ್ಪವತಿ ಟೀ ವ್ಲಾಗ್ನ ಸರಿಯಾಗಿ ಹೆಣ್ಣು ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲ್ಲಿ ನಾವು ಇಂಡೋರಲ್ಲಿ ಅವ್ರ ಅಣ್ಣನ ಮೇಲೆ ಉಳಿದಿದ್ವಿ. ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ ಅದಕ್ಕೋಸ್ಕರ. ಸೊ ಈಗ ಸಮಯ ಬಂದು ನಿನ್ನೆ, ಆಮೇಲೆ ಏನೇನಾಯ್ತು ಹೇಳ್ಬಿಡ್ತೀನಿ. ಒಂದು ಮಂಜು ಬ್ರೋ ಇನ್ಸ್ಟಾ 360 ತೊಗೊಂಡ್ರು, ಆಮೇಲೆ ನನ್ನ ಗಾಡಿಗೆ ಬ್ಯಾಟ್ರಿ ಹಾಕ್ಸಿದೆ. ಟೈಯರ್ ನೋಡೋಣ, ನನಗೆ ಡೆಲ್ಲಿ ಒಳಗೆ ಹೋದ ಟೈಯರ್ ಏನಾದ್ರು ಕಿರಿಕಿರಿ ಅನಿಸಿದ್ರೆ ಟೈರ್ ಹಾಕ್ಸ್ಬಿಡ್ತೀನಿ, ಇಲ್ಲ ಹಾಕ್ಸಕ್ಕೆ ಹೋಗಲ್ಲ. ಇದು ಏರ್ಪೋರ್ಟು ಅನ್ಕೊತೀನಿ, ಯಾ ಇದು ಏರ್ಪೋರ್ಟು. ಈಗ ಒಂದು ಜ್ಯೋತಿರ್ಲಿಂಗ ಆಗತ್ತೆ, ಉಜ್ಜಯಿನಿಪುರ ಮಹಾಕಾಳೇಶ್ವರಮ್ಮ, ಒಂದು ಜ್ಯೋತಿರ್ಲಿಂಗನೂ ಸಿಗತ್ತೆ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ. ಉಜ್ಜಯಿನಿಯಿಂದ ಡೈರೆಕ್ಟು ಆಗ್ರಾ, ಇವತ್ತು ಆಗ್ರಾ 650 ಸಮಥಿಂಗ್ ಇದೆ, 700 ಒಳಗಿದೆ. ಅದು ಹೊಡಿಲೇಬೇಕು ಇವತ್ತು, ಹೊಡಿಲಿಲ್ಲ ಅಂದರೆ ಆಗಲ್ಲ. ಸೊ ಫೇಮಸ್ ದೇವಸ್ಥಾನ ಅಂತೆ, ಓಹೋ ನವದುರ್ಗಿರು ನೋಡಪ್ಪ. ಹಾಂ ಕರ್ನಾಟಕ. ಹಾಯ್, ದೇವ್ರ ದರ್ಶನ ಆಯ್ತು ಬೆಳಬೆಳಗ್ಗೆ, ರೈಡ್ ಎಲ್ಲ ಚೆನ್ನಾಗಿ ಆಗಲಿ. ತರಫ ಸೇ ಮಾತಾ ಜೀ ಸೇ ಪ್ರಾರ್ಥನಾ ಕರೆಂಗೇ, ಪೂಜಾರಿ ಜೀ ತರಫ ಸೇ ಹಮ್ ಲೋಗ್ ಪ್ರಾರ್ಥನಾ ಕರೆಂಗೇ ಕಿ ಆಪ್ಕಿ ಯಾತ್ರಾ ಸಫಲ ಹೋ ಔರ್ ಮಾತಾ ಜೀ ಕಾ ಆಶೀರ್ವಾದ ಔರ್ ಆಪ್ಕಿ ಸಾರಿ ಮನೋಕಾಮನಾ ಜೋ ಆಪ್ ಲೇಕೆ ಆಯೇ ವೋ ಪೂರ್ಣ ಹೋ. ಬೋಲೋ ಬಿಜಾಸನ್ ಭಯ್ಯಾ ಕಿ ಜಯ್. ಆಪ್ ಆಪ್ಕೆ ನಾಮ ತೋ ಬತಾ ದೀಜಿಯೇ. ಮಂಜು ಆರಾಧ್ಯ ನಿಖಿಲ್, ಮಂಜು ಆರಾಧ್ಯ ನಿಖಿಲ್ ಜೀ, ಶಾಶ್ವತ್ ಶಾಸ್ತ್ರಿ, ಶಾಶ್ವತ್ ಶಾಸ್ತ್ರಿ ಜೀ, ಅಶ್ವ ಜೀ, ಅಶ್ವ ಜೀ ಬಿ ಎಸ್ ಎಫ್ ಮೇ ಹೇ ಔರ್ ಯೇ ಹಮಾರೇ ಪೂಜಾರಿ ಜೀ ಬಿಜಾಸನ್ ಮಾತಾ ಮಂದಿರ್ ಕೆ ಹೇ ಔರ್ ನಾಮ ತೋ ಬತಾ ಭಯ್ಯಾ ವೀರೇನ್ ಜೀ ಔರ್ ಆಪ್ ಭೀ ಪ್ರದೀಪ್ ಜೀ, ಯೇ ಆಪ್ ಪೂಜಾರಿ ಜೀ ಹೇ. ಆಜ ಬಡಾ ಸೌಭಾಗ್ಯ ದಿನ ಹೇ ಕಿ ಮಾತಾ ಜೀ ಕೆ ದರ್ಬಾರ್ ಮೇ ಪೂಜಾರಿ ಜೀ ಕೆ ಸಾಥ್ ಮೇ ಹಮ್ ಲೋಗ್ ಖಡೆ ಔರ್ ಬಿ ಎಸ್ ಎಫ್ ಕೆ ಜೋ ಭಾಯಿ ಸಾಹಬ್ ಉನ್ಕೆ ಸಾಥ್ ಮೇ ಔರ್ ಕರ್ನಾಟಕ ವಾಲೆ ಭಯ್ಯಾ ಕೆ ಸಾಥ್ ಖಡೆ. ಬೋಲೋ ಬಿಜಾಸನ್ ಭಯ್ಯಾ ಕಿ ಜಯ್, ಬಿಜಾಸನ್ ಭಯ್ಯಾ ಕಿ ಜಯ್. ಮಾತಾ ದಿ ಥ್ಯಾಂಕ್ ಯು ಸರ್. ये सुबह जो आरती होती है भोग का प्रसाद है. हां जय माता दी, जय माता दी. हां मैंने कहा कम से कम ये चुनरी भी संभाल लेना, माता जी का आशीर्वाद है. हां और आपकी सारी कठिनाइयों में माता जी आपके साथ चलेंगी. हां इसी मनोकामना के साथ में आपको जय माता दी बोलते हैं. फिर दोबारा वापस इंदौर में आए, सबसे पहले बिजासन का मंदिर दर्शन करके जाएं. हां हां यही सोच के यार आपकी सारी मनोकामना पूर्ण होगी. आप ये यदि आपने माता जी के सामने खड़े होकर हाथ छोड़ के प्रार्थना करी होगी, आपकी जो यहाँ से मनोकामना पूर्ण करके जा रहे हो पूर्ण होगी. और इन मंजू ब्रो इधर इटकोळ्ळि ब्रो, ನನಗೆ ಬ್ಯಾಗ್ ಈ ಆಪ್ ಮಿಡಿ ಕಟ್ಟಿ ಕಟ್ಟಿ ಕಟ್ ಕಟ್ ಕೊಡಿ ಅಣ್ಣ. ಬಾಯ್ ಅಣ್ಣ, ಬಾಯ್ 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 ಅಣ್ಣ. ಹೋಣ ಪಿತೃ ಪರ್ವತಿಗೆ ಹೋಗ್ಬಿಡೋಣ. ಹುಡುಗಿ ಏನು ಕೇಳ್ತಿಲ್ಲ ಹುಡುಗಿ, ಇನ್ಸ್ಟಾಗ್ರಾಮ್ ಐ ಡಿ ಕೊಡಿರಿ. ಸೊ ಈಗ ಪಿತೃ ಪರ್ವತ ಅಂತ ಆಂಜನೇಯ ದೇವಸ್ಥಾನ ಅಂತೆ, ಹೋಗೋಣ. ಏನು ಮಾಡೋಕ್ಕಲ್ಲ, ಇವತ್ತು ಕವರ್ ಮಾಡೋದ್ರೆ ಸ್ವಲ್ಪ ಸ್ಪೀಡ್ ಮಾಡೋಣ ಅಷ್ಟೇ, ಹೋಗಲೇಬೇಕು ಒಟ್ರಲ್ಲಿ. ಹೋಗೋಣ, ಬಂದಿದ್ದೀವಲ್ಲ ನೆಕ್ಸ್ಟ್ ಬರೋಕ್ಕಾಗಲ್ಲ, ಇನ್ನು ಲೇಟಾದರೂ ಪರವಾಗಿಲ್ಲ, ಎಲ್ಲ ಕವರ್ ಮಾಡ್ಕೊಂಡೇ ಹೋಗ್ಬಿಡೋಣ. ನಿಜ
ಇಲ್ಲಿ ಜನ ಎಲ್ಲರೂ ಒಂದೇ ಥರ ಇರೋಲ್ಲ, ಅದೊಂದು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗ್ಬಿಡಿ ಯಾರ್ಯಾರು ಆಗಲಿ. ಸೊ ನಾವು ಅಲ್ಲಿಂದ ಬಂದಿದ್ದೀಗ ಅವರು ಪ್ರಸಾದ ಎಲ್ಲ ಕೊಟ್ಟು, ಅವ್ರ ಗ್ರೂಪ್ ಇತ್ತಂತೆ ಅದಕ್ಕೆಲ್ಲ ವೀಡಿಯೋ ಹಾಕ್ತೀನಿ ಅಂತೆಲ್ಲ ಹೇಳಿ, ಗ್ರೂಪ್ ಇರುತ್ತೆ ಅದಕ್ಕೆಲ್ಲ ವೀಡಿಯೋ ಹಾಕ್ತೀನಿ ಅಂತೆಲ್ಲ ಹೇಳಿದ್ರು. ಸೊ ವೀಕ್ಷಕರೇ, ಈಗ ಉಜ್ಜಯಿನಿ ಹೊರಟಿದ್ದೀವಿ. ಪಿತೃಪರ್ವತ ಅಂತ ಒಂದು ಆಂಜನೇಯ ದೇವಸ್ಥಾನ ಆಯಿತು, ಫೋಟೋ ಹಾಕಿರ್ತೀನಿ ನೋಡಿ. ಅಲ್ಲಿಗೆ ಹೋಗಿ ಬಂದ್ವಿ, ಪಟ್ಪಟ್ಟ ಗೋಪುರ ಬ್ಯಾಟ್ರಿ ಇರಲಿಲ್ಲ, ಅದಕ್ಕೆ ಚೇಂಜ್ ಮಾಡೋಕ್ಕಾಗಲಿಲ್ಲ, ಚೇಂಜ್ ಮಾಡೋಕೆ ಲೇಟ್ ಆಗ್ಬಿಡ್ತು, ಲೇಟ್ ಆಗಿಬಿಟ್ಟಿದೆ. ಈಗ ನಾವು ಹೇಳಿದ ಕಡೆ ಎಲ್ಲ ಹೋಗೋಕ್ಕೆ ಭಾರಿ ಕಷ್ಟ ಆಗ್ತಾಯಿದೆ, ಮೀನ್ಸ್ ಟೈಮ್ ಕವರ್ ಮಾಡೋಕ್ಕೆ. ಬಿಕಾಸ್ ಆಫ್ ಕಾಲೇಜಲ್ಲಿ ರಜಾನೂ ಶಾರ್ಟ್ ಪೀರಿಯಡ್ ಇರೋದ್ರಿಂದ ಜಾಸ್ತಿ ರಜಾನೂ ಇಲ್ಲ ನಮ್ಮ ಕಾಲೇಜಲ್ಲಿ. ಅದಕ್ಕೆ ಇವತ್ತು ಇವಾಗ ಉಜ್ಜಯಿನಿಗೆ ಹೋಗ್ತಾಯಿದ್ದೀವಿ. ನಮ್ದು ಆ್ಯಕ್ಚುಲಿ ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಗುಜರಾತ್ ಪ್ಲ್ಯಾನ್ ಇತ್ತು. ಅವಾಗೆಲ್ಲ ಯಾವುದು ಜ್ಯೋತಿರ್ಲಿಂಗಗಳು ನೋಡ್ಕೊಂಡು ಹೋಗೋಣ ಅಂತ ಇದ್ದಿದ್ದು. ಆಮೇಲೆ ಏನಾಗ್ಬಿಡ್ತು, ಗುಜರಾತು ನೇಪಾಳ ಎರಡು ಒಂದೇ ನಿಮಗೆ ಗೊತ್ತಿರುತ್ತೆ, ಗುಜರಾತ್ ನೇಪಾಳ ಆಲ್ಮೋಸ್ಟ್ ಸೇಮ್ ಡಿಸ್ಟೆನ್ಸ್ ಬರುತ್ತೆ, ಅದಕ್ಕೋಸ್ಕರ ನೇಪಾಳಿಗೆ ಬಂದಿದ್ದು. ಯಾವುದು ಒಂದು ಜ್ಯೋತಿರ್ಲಿಂಗ ಸಿಕ್ಕಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ನನಗೂ. ಆಮೇಲೆ ಈಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಅದು ನೋಡಿಕೊಂಡು ಹೊರಡೋದು. ಇವತ್ತು ಆಗ್ರಾ ಹೊಡಿಲೇಬೇಕು ಅಟ್ ಎನಿ ಕಾಸ್ಟು, ಏನಾರಾಗಲಿ ಆಗ್ರಾ ಅಂತೂ ಹೊಡಿಲೇಬೇಕು. ಯಾಕಂದರೆ ತುಂಬ ಡಿಲೇ ಆಗ್ಬಿಡತ್ತೆ, ಆಗ್ರಾ ಹೊಡಿಲಿಲ್ಲ ಅಂದರೆ ಮತ್ತು ನಾಳೆ ಡೆಲ್ಲಿಗೆ ಹೋಗೋದು ಭಾರಿ ಕಷ್ಟ ಆಗ್ಬಿಡತ್ತೆ. ಅದಕ್ಕೋಸ್ಕರ ಇವತ್ತು ಏನಾರಾಗಲಿ ಮೈಲೇಜ್ 10 ಬರಲಿ 20 ಬರಲಿ ಆಗ್ರಾ ಹೊಡೆದೇ ಹೊಡಿತೀವಿ. ಹೋಗೋಣ, ಸಿಚುಯೇಷನ್ ಮೇಲೆ ಡಿಪೆಂಡ್ಸು. ಇವಾಗ ಹೊಡಿತೀವಿ ಅಂತೀವಿ, ಆಮೇಲೆ ರಾತ್ರಿ ಚಳಿ ಸ್ಟಾರ್ಟ್ ಆದರೆ ಇವತ್ತು ಆಮೇಲೆ ಇನ್ನೊಂದು 10 degrees ಇತ್ತು. ಇವನು ಯಾವ ಒಂದು ಕ್ಯಾಪ್ರ ಇಲ್ಲೆಲ್ಲೋ ನೋಡಿ, ರೋಡ್ ಸೆನ್ಸ್ ಇಲ್ಲ ಇದು ಇಂಡೋರಲ್ಲಿ. ಅಯ್ಯಪ್ಪ ದೇವರೇ, ನಿನ್ನೆ ಅಂತೂ ಸಿಟಿ ಒಳಗೆ ಬರೋದಿಗೆ ನರಕಕ್ಕೆ ಇನ್ನೊಂದು ಹೆಸರು ಇಂಡೋರ್ ಅನ್ಸ್ಬಿಡುತ್ತೆ ಟ್ರಾಫಿಕ್ಕು. ನಾವು ಬೆಂಗಳೂರು ಟ್ರಾಫಿಕ್ಕೇ ಇದಂತೀವಿ. ಅಯ್ಯಪ್ಪ ದೇವರೇ, ಬೆಂಗಳೂರಲ್ಲಾದರೂ ಸ್ವಲ್ಪ ಡೀಸೆಂಟಾಗಿ ಹೋಗ್ತಾರೆ, ಇಲ್ಲೆಂತೂ ಅದೇ ಮೇಲೆ ಹಗ್ಗ ಬಿಗ್ಗ ಅಂತ ಬರ್ತವೆ. ಅಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ವ್ಯಾಗ್ನರ್ ಇದೆ, ಎಲ್ಲೋ ಬೋರ್ಡು, ಆದರೂ ಎಲ್ ಬೋರ್ಡ್ ಹಾಕ್ಸಿಯಾನೆ ಡ್ರೈವರ್ ಆಗಿ, ಎಲ್ ಬೋರ್ಡ್ ಆಗೋಕ್ಕಾಗತ್ತಾ ಹೇಳಿ. ಅದೇ ನಾ ಎಲ್ ಬೋರ್ಡ್ ಡ್ರೈವರ್ ಹತ್ರ ಯಾರೋ ಪ್ಯಾಸೆಂಜರ್ ಇರ್ತಾರ ನೋಡಿ. ಇಲ್ಲಿ ಅಣ್ಣ ಎಲ್ ಅಯ್ಯೋ ಅಣ್ಣ ಎಲ್ ಬೋರ್ಡೆ ಪಕ್ಕ ಎಲ್ ಬೋರ್ಡ್ ಅವನು ಅಲ್ಲ ಗುರು, ಎಲ್ಲೋ ಬೋರ್ಡ್ ಗಾಡಿ ಹಿಡ್ಕೊಂಡು ಎಲ್ಲೋ ಬೋರ್ಡ್ ಗಾಡಿ ಹಿಡ್ಕೊಂಡವನಲ್ಲ ಅಯ್ಯಪ್ಪ ದೇವ್ರೆ, ಅಣ್ಣ ಅವ್ನು ಬರ್ತಿರೋದು ನೋಡಿದ್ರೆ ನಂಗೆ ಹೆದರಿಕೆ ಆಗ್ತೈತೆ. ಸೊ ವೀಕ್ಷಕರೇ, ಉಜ್ಜಯಿನಿ ಬಂದ್ವಿ. ಅಯ್ಯೋ ದ್ವಾರ, ಉಜ್ಜಯಿನಿ ದ್ವಾರ ಇದು.